ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ದೀಪಾಸೋಮ್ ಕನ್ನಡ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆ ನಮ್ಮನೇಲಿ ಪುಳಿಯೋಗರೆ ಮಾಡಿದ್ವಿ. ಸೊ ನನಗೆ ಮಧ್ಯಾಹ್ನನೂ ಅದನ್ನೇ ತಿನ್ನಬೇಕು ಅಂತ ಯಾಕೋ ಅನ್ನಿಸ್ಲಿಲ್ಲ. ಆ್ಯಂಡ್ ಬೆಳಗ್ಗೆನೂ ತುಂಬ ಲೇಟು ಎದ್ದಿದ್ದು ನಾನು. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಫ್ರೂಟ್ ಸಲಾಡ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನಾನು ಏನೇನು ಫ್ರೂಟ್ಸ್ನ ತೊಗೊಂಡಿದ್ದೀನಿ ಅಂತ ನೋಡಿ. ಆ್ಯಂಡ್ ಫ್ರೂಟ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಆಗಿದೆ. ಅದು ಯಾವಾಗಲೂ ಕಾಸ್ಟ್ಲಿನೇ ಇರುತ್ತೆ ಆಬ್ವಿಯಸ್ಲಿ. ಬಟ್ ಇವಾಗ ಸೀಸ್ನಲ್ ಫ್ರೂಟ್ಗಳು ಕೆಲವೊಂದು ಬಂದಿದೆ ಅಲ್ಲ, ಲೈಕ್ ಲಿಚಿ ಮತ್ತು ನೇರಳೆ ಹಣ್ಣು, ಅದು ಇದು ಸುಮಾರು ಹಣ್ಣುಗಳು ಇವಾಗ ಬಂದಿದೆ ಸೀಸ್ನಲ್ ಫ್ರೂಟು. ಸೊ ಸ್ವಲ್ಪ ಅದೆಲ್ಲ ಕಾಸ್ಟ್ಲಿನೇ. ನಾನು ಈ ಸಲ ಲಿಚಿ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಹೇಗೆ ಮಾಡ್ಕೊತೀನಿ ನನ್ನ ಸಲಾಡ್ ಮಧ್ಯಾಹ್ನ ಲಂಚ್ ಟೈಮಿಗೆ ಅಂತ ನೀವು ನೋಡಿ. ಸುಮಾರು ಜನ ಗೊತ್ತಿರುತ್ತೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಾ ಇರೋರಿಗೆ. ನಾನು ಈ ಥರ ಲಂಚ್ ಬೌಲ್ ಅಂತ ಹೇಳಿಬಿಟ್ಟು ಸುಮಾರು ಸರಿ ತಿಂತಾ ಇರ್ತೀನಿ ಈ ಥರ, ಗೊತ್ತಿರುತ್ತೆ ನೋಡಿದವರಿಗೆ. ನಿಮಗೆ ಗೊತ್ತಿಲ್ಲ ಅಲ್ಲ, ಯೂಟ್ಯೂಬಲ್ಲಿ ನೀವು ಸುಮಾರು ಜನ ನೋಡಿಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ನಿಮಗೂ ತೋರಿಸ್ಬಿಡೋಣ ಯಾವ ರೀತಿ ನಾನು ಲಂಚ್ ಬೌಲ್ನ ಪ್ರಿಪೇರ್ ಮಾಡ್ಕೋತೀನಿ ಮಧ್ಯಾಹ್ನಕ್ಕೆ ಅಂತ. ಫಸ್ಟಿಗೆ ನಾನು ಆ್ಯಪಲ್ ತೊಗೊಂಡಿದ್ದೀನಿ, ಮತ್ತು ಕಿವಿ ಫ್ರೂಟ್ ತೊಗೊಂಡಿದ್ದೀನಿ, ಮತ್ತು ಸೀಬೆಕಾಯಿ ತೊಗೊಂಡಿದ್ದೀನಿ. ಸೀಬೆಕಾಯಿ ತುಂಬ ದೊಡ್ಡದು ಸಿಕ್ತು ನನಗೆ, ಅದೊಂದು 40 ರೂಪಾಯಿ ಆಗುತ್ತೆ ಒಂದು ಹಣ್ಣಿಗೆ, ಅದನ್ನು ತೊಗೊಂಡಿದ್ದೀನಿ. ಮತ್ತು ನಮ್ಮನೆ ಹತ್ರ ಅವ್ರ ಫಾರ್ಮಲ್ಲೇ ಬೆಳೆದಿರೋ ಅಂಥ ಮಾವಿನ ಹಣ್ಣು ಕೊಟ್ಟಿದ್ದರು. ಹತ್ತತ್ರ ಒಂದು 3-4 ಕೆಜಿ ಮಾವಿನ ಹಣ್ಣು ಕೊಟ್ಟಿದ್ದರು ನಮಗೆ. ಸೊ ಅವರೆಲ್ರಿಗೂ ಹಂಚ್ತಾ ಇದ್ದರು, ನಮಗೂ ಹಾಗೆ ಕೊಟ್ಟಿದ್ದಾರೆ. ಸೊ ಅಷ್ಟನ್ನು ತೊಗೊಂಡು ಅದು ನಾನೇನು ಮಾಡ್ತೀನಿ, ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಒಂದು ಬೌಲ್ಗೆ ಹಾಕ್ಕೊಂಡು. ಫಸ್ಟ್ ಅದನ್ನು ನೀಟಾಗಿ ತೊಳ್ಕೊಳ್ಬೇಕು, ಫ್ರೂಟ್ಸ್ ಎಲ್ಲ ನೀಟಾಗಿ ತೊಳ್ಕೊಂಡಾದಮೇಲೆ. ಸ್ವಲ್ಪ ತೊಳೆಯುವಾಗ ವಿನೆಗರ್ ಏನಾದರೂ ಇದ್ದರೆ ನೀವು ಹಾಕ್ಬಿಟ್ಟು ವಾಶ್ ಮಾಡಿದೆ ಇನ್ನೂ ಒಳ್ಳೆಯದು, ತುಂಬ ಅದ್ರ ಮೇಲೆ ಏನಾದ್ರು ವ್ಯಾಕ್ಸ್ ಎಲ್ಲ ಇದ್ದರೆ ಆರಾಮಾಗಿ ಹೋಗ್ಬಿಡತ್ತೆ. ಸೊ ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೀಟಾಗೆಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ನೀವು ನೋಡ್ಬೋದು ಇವಾಗ ಎಲ್ಲದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತೀನಿ. ಮತ್ತು ನನ್ನ ವ್ಲಾಗ್ಸ್ ಎಲ್ಲ ಹೇಗೆ ಬರ್ತಿದೆ ಅಂತ ಹೇಳಿ, ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಇನ್ನೂ ಏನಾದರೂ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಅಂತ ಇದ್ದರೆ ಅದನ್ನು ಹೇಳಿ. ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನೀವು ಕೂಡ ನೋಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ ಎಲ್ಲ. ಈಗ ನಾನು ಕಿವಿ ಫ್ರೂಟ್ ತೊಗೊಂಡಿದ್ದೀನಿ, ಕಿವಿ ಫ್ರೂಟ್ನ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತೊಗೊಂಡಾಗ ಸ್ವಲ್ಪ ಹಣ್ಣಾಗದೇ ಇರೋದನ್ನೇ ತೊಗೊಳ್ಳಿ, ಅದು 1-2 ದಿನಕ್ಕೆಲ್ಲ ಹಣ್ಣಾಗ್ಬಿಡತ್ತೆ ಚೆನ್ನಾಗೆ. ಸೊ ಕಿವಿ ಫ್ರೂಟ್ ತುಂಬ ಒಳ್ಳೆಯದು, ಜ್ವರ ಎಲ್ಲ ಬಂದಿರುತ್ತಲ್ಲ ಅಂಥವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಸೊ ಅದು ಅದರಲ್ಲಿ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಮಾಡೋ ಅಂಥ ಒಂದು ಫಾರ್ಮುಲಾ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ. ಸೊ ಕಿವಿ ಹಣ್ಣು ಎಷ್ಟು ಬೇಕಾದರೂ ತಿನ್ನಿ, ಸೊ ತುಂಬ ಒಳ್ಳೆಯದು ಅದು ಕೂಡ. ಮಾವಿನ ಹಣ್ಣು ನಮಗೆ ಗೊತ್ತಲ್ಲ, ಅತಿಯಾದರೆ ಅಮೃತನು ವಿಷ ಅನ್ನೋ ಹಾಗೆ ಮಾವಿನ ಹಣ್ಣು ತುಂಬ ತಿಂದರೆ ನಮಗೆ ಡಿಸೆಂಟ್ರಿ ಎಲ್ಲ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಲಿಮಿಟೆಡ್ ಮಾವಿನ ಹಣ್ಣು ಸೀಸನಲ್ಲಿ ಸ್ವಲ್ಪ ತಿನ್ಕೊಂಡ್ರೆ ಅಷ್ಟೇ ಆಯಿತು. ಅದು ಬಿಟ್ಟರೆ ಸೀಬೆಹಣ್ಣು, ಸೀಬೆಹಣ್ಣು ನಿಮಗೆ ಉಪ್ಪು ಖಾರ ಹಾಕಿದಾಗ ಅದ್ರ ಟೇಸ್ಟೇ ಚೇಂಜ್ ಆಗಿಬಿಡತ್ತೆ, ತುಂಬ ಚೆನ್ನಾಗಿರುತ್ತಲ್ಲ. ಸೊ ಹಾಗಾಗಿ ಸೀಬೆಹಣ್ಣು ಮ್ಯಾಂಡಿಟರಿ ಹಾಕೇ ಹಾಕ್ತೀನಿ ಫ್ರೂಟ್ ಬೌಲ್ಗೆ. ನಾನು ಗ್ಯಾಪಲ್ಲಿ ನೋಡಿ ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು ಅಂತ ಅಲ್ಲೇ ತಿನ್ಕೊಂಬಿಟ್ಟೆ ನಾನು ಅರ್ಧ.
ಈಗ ಇದಕ್ಕೆ ನಾನು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊತೀನಿ. ಉಪ್ಪು ಮತ್ತು ಮೆಣಸು ಹಾಕ್ಕೋತೀನಿ, ಖಾರ ಹಾಕ್ಕೊಳ್ಳೋದಿಲ್ಲ ನಾನು. ಮೆಣಸು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಖಾರ ಏನಿದ್ರು ಈ ಮಾವಿನಕಾಯಿ ಆ ಥರದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ, ಈ ಫ್ರೂಟ್ ಬೌಲ್ಗೆಲ್ಲ ಈ ಥರ. ಇದು ಮತ್ತು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏನಂದ್ರೆ ಚಾಟ್ ಮಸಾಲ ಬರುತ್ತಲ್ಲ, ಸೊ ಆ ಚಾಟ್ ಮಸಾಲನೂ ಹಾಕ್ಕೋಬೋದು. ಬಟ್ ನಾನು ಚಾಟ್ ಮಸಾಲ ಅಷ್ಟೊಂದು ತಿನ್ನಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಉಪ್ಪು ಮತ್ತು ಮೆಣಸು ಹಾಕಿ ನೀಟಾಗಿ ಅದನ್ನು ಶೇಕ್ ಮಾಡಿಬಿಡ್ತೀನಿ. ಸ್ವಲ್ಪ ಟೈಮ್ ಟೇಕಿಂಗ್ ಅಂತ ಅನಿಸುತ್ತೆ, ಬಟ್ ವರ್ತ್ ಇಟ್ ಅಲ್ವಾ? ನಾವು ಆರಾಮ್ಸೆ ಎಲ್ಲ ಫ್ರೂಟ್ಸ್ನು ತಿಂದರೆ ದೇಹಕ್ಕೆ ತುಂಬ ಒಳ್ಳೇದಲ್ಲ. ಸೊ ಹಾಗಾಗಿ ನಾನು ಇದನ್ನು ನಿಮಗೆ ತೋರಿಸಿದ್ದು. ಸೊ ಏನಪ್ಪ ಬರೀ ಇದನ್ನೇ ಮಾಡೋದನ್ನೇ ವೀಡಿಯೋ ಮಾಡ್ಯಾರೆ ಅಂತ ಅಂದ್ಕೊಬೇಡಿ. ಸೊ ಚೆನ್ನಾಗಿರುತ್ತೆ, ಇದನ್ನು ನೀವು ಟ್ರೈ ಮಾಡಿ ಯಾವಾಗಾದರೂ ಇಷ್ಟು ಫ್ರೂಟ್ಸ್ ಇದ್ದರೆ. ಆಮೇಲೆ ಮಧ್ಯಾಹ್ನ ಆಯಿತು, ಅದೇ ಊಟ ಆಯ್ತಲ್ಲ, ಸೊ ಆರಾಮ್ಸೆ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ನಾವು ಸೀರಿಯಲ್ ನೋಡೋಣ ಅಂತ ಕೂತ್ಕೊಂಡ್ವಿ. ನಿಮಗೆ ಯಾವ್ಯಾವ ಸೀರಿಯಲ್ ತುಂಬ ಫೇವ್ರೆಟ್ ಅಂತ ಹೇಳಿ. ನನಗೆ ದಾಸಪುರಂದರ ಸೀರಿಯಲ್ ತುಂಬ ಫೇವ್ರೇಟು, 6 ಗಂಟೆಗೆ ವಿತೌಟ್ ಮಿಸ್ ಅದನ್ನು ನೋಡೇ ನೋಡ್ತೀನಿ ನಾನು. ಈಗಲೂ ಕೂಡ ನೋಡ್ತಾ ಇದ್ದೀನಿ, ಬಟ್ ಕಾಪಿರೈಟ್ ಇಶ್ಯೂ ಆಗುತ್ತಲ್ವಾ, ಅದಕ್ಕೋಸ್ಕರ ನಾನು ಅದನ್ನು ಅಪ್ಲೋಡ್ ಮಾಡಿಲ್ಲ. ಸೊ ನಿಮ್ಮ ಫೇವ್ರೇಟ್ ಸೀರಿಯಲ್ ಯಾವುದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕಲರ್ಸ್ ಕನ್ನಡ ನಾನು ಜಾಸ್ತಿ ನೋಡೋದು, ನೀವು ಯಾವ್ದು ನೋಡ್ತೀರಾ ಅಂತ ನನಗೆ ತಿಳಿಸಿ. ಸೊ ಈ ಪಾಪ್ಕಾರ್ನ್ ಪ್ಯಾಕೆಟ್ ಇದೆಯಲ್ಲ, ಇದು ನಾನು ಜಯನಗರಕ್ಕೆ ಹೋದಾಗ ತಂದಿದ್ದು, ಅಲ್ಲಿ ಫ್ರೆಶ್ಶಾಗಿ ಅವರೇ ಮಾಡಿಬಿಟ್ಟು ಕೊಡ್ತಾರಲ್ಲ ಆ ಥರದ್ದು, ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಜಯನಗರಕ್ಕೆ ಹೋದರೆ ಅಲ್ಲಿ ಟ್ರೈ ಮಾಡಿ ಇದನ್ನು. ಸೊ ಇದನ್ನು ನಾನು ಇವಾಗ ಸ್ವಲ್ಪ ತಿಂದು ಮತ್ತೆ ತೆಗೆದಿಟ್ಬಿಡ್ತೀನಿ ನಾಳೆಗೋಸ್ಕರ. ಸೊ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ನಿಮಗೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ. ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಾನು ಬೇರೆಯವ್ರ ವೀಡಿಯೋಸ್ ನೋಡಬೇಕಾದ್ರೆ ವೀಡಿಯೋ ಫುಲ್ ನೋಡೇ ಇರಲ್ಲ, ಬಟ್ ಸ್ಟಿಲ್ ನಾನು ಫಸ್ಟೇ ಲೈಕ್ ಮಾಡ್ತೀನಿ, ಬಿಕಾಸ್ ಎಲ್ಲರೂ ಎಫರ್ಟ್ ಹಾಕಿ ವೀಡಿಯೋ ಮಾಡ್ತಾ ಇರ್ತಾರಲ್ವಾ, ಎಡಿಟಿಂಗ್ ಎಲ್ಲ ಮಾಡ್ತಾರಲ್ವ ಅಷ್ಟು ಚೆನ್ನಾಗೆ. ಸೊ ಆ ಎಫರ್ಟ್ಗಾದ್ರೂ ಒಂದು ಲೈಕ್ ಮಾಡ್ತೀನಿ, ಬಟ್ ನನ್ನ ವೀಡಿಯೋಸಿಗೆ ಬರೋದು 30-20 ಲೈಕ್ಸ್ ಅಷ್ಟೇ. ಸೊ ಇಷ್ಟ ಆದರೆ ಲೈಕ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ನಿಮಗೆ. ಸೊ ಹಾಗೆ ಇವತ್ತು ಸಂಜೆ ಟೈಮ್ ನಮ್ಮ ಮನೆ ಹತ್ರ ವ್ಯೂ ಹೆಂಗಿದೆ, ಬಿಸಿಲಿದೆಯಾ, ಮಳೆ ಇದೆಯಾ ಅಂತಲೂ ನಾನು ಈ ವಿಡಿಯೋದಲ್ಲಿ ನಮಗೆ ತೋರಿಸ್ತೀನಿ. ನಾನು ಡಾಮಿನೋಸಿಂದ ಒಂದು ಚಿಕ್ಕ ಚಿಕ್ಕ ಸ್ಯಾಚೆಟಲ್ಲಿ ಇದು ಕೊಡ್ತಾರಲ್ವಾ, ಮೆಣಸಿನ್ಕಾಯಿದು ಫ್ಲೇಕ್ಸ್ ಕೊಡ್ತಾರಲ್ವಾ, ಅದನ್ನು ನಾನು ಇಲ್ಲಿ ಒಂದು ಪಾಟಲ್ಲಿ ಹಾಕಿದ್ದೆ. ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅದು 2 ಇವಾಗ ಮೆಣಸಿನ್ಕಾಯಿ ಬಿಟ್ಟಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಇದನ್ನು ಹಾಗೆ ಬಿಟ್ಬಿಡ್ತೀನಿ, ಏನಾಗತ್ತೆ ನೋಡೋಣ ಲಾಸ್ಟ್ವರೆಗೂ. ಸೊ ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ವಿಡಿಯೋನ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾಳೆ ಸಿಗ್ತೀನಿ, ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.